ಲೈಕ್ ಅಂದ್ರೆ ಲರ್ನಿಂಗ್ ಕನ್ನಡ ಫಾರ್ ಎಕ್ಸಲೆನ್ಸ್ ಉತ್ಕೃಷ್ಟತೆಗಾಗಿ ಕನ್ನಡದಲ್ಲಿ ಕಲಿಯಿರಿ. ಇದು ಒಂದು ಫ್ರೀ ಚಾನೆಲ್ ಆಗಿದ್ದು ಇದರಲ್ಲಿ SBA, FBA, ಬ್ಯಾಂಕಿಂಗ್, SSC ಹಾಗೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಉಪಯುಕ್ತವಾದ ಮಾಹಿತಿಗಳು ದೊರೆಯುತ್ತದೆ. ಇದರಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಿಮಗೆ ಶೀಘ್ರವಾಗಿ ನಮ್ಮ ವಿಡಿಯೋಗಳು ಅಪ್ಲೋಡ್ ಆಗುವ ಬಗ್ಗೆ ನೋಟಿಫಿಕೇಶನ್ ಬರುತ್ತದೆ. ಇಂದು ನಾವು ನವೆಂಬರ್ 25, 26 ಮತ್ತು 27 2017 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಜಗತ್ತಿನ ಮೊದಲ ಕೃತಕ ಬುದ್ಧಿಮತ್ತೆಯ ರೋಬೋಟ್ ರಾಜಕಾರಣಿಯ ಹೆಸರೇನು? ಉತ್ತರ ಸ್ಯಾಮ್. ಸ್ಯಾಮ್ ರೋಬೋಟನ್ನು ಸಿದ್ಧಪಡಿಸಿದವರು ನ್ಯೂಜಿಲ್ಯಾಂಡ್ನ ನಿಕ್ ಕ್ಯಾರಿಟ್ಸನ್ ರವರು. 2020 ಕೊನೆಯ ವೇಳೆಗೆ ಸ್ಯಾಮ್ ರೋಬೋಟ್ ನ್ಯೂಜಿಲ್ಯಾಂಡ್ನ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಭಾಗವಹಿಸುವ ಹಂತಕ್ಕೆ ಅಭಿವೃದ್ಧಿಪಡಿಸಲಾಗುವುದು ಎಂದು ನಿಕ್ ಕ್ಯಾರಿಟ್ಸನ್ ರವರು ಹೇಳಿದರು. ಬೆಂಗಳೂರು ಓಪನ್ ಚಾಲೆಂಜರ್ ಟೆನಿಸ್ ಟೂರ್ನಿಯ ಪುರುಷರ ವಿಭಾಗದಲ್ಲಿ ಪ್ರಶಸ್ತಿ ಯಾರಿಗೆ ಲಭಿಸಿತು? ಉತ್ತರ ಭಾರತದ ಸುಮಿತ್ ನಗಾಲ್. ಭಾರತದ ಸುಮಿತ್ ನಗಾಲ್ರವರು ಬ್ರಿಟನ್ನ ಜಾಕ್ ಕ್ಲಾರ್ಕ್ ವಿರುದ್ಧ 2-1 ಅಂತರದಲ್ಲಿ ಜಯಗಳಿಸಿದರು. ಸಂವಿಧಾನ ದಿನವೆಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ಉತ್ತರ ನವೆಂಬರ್ 26. ನವೆಂಬರ್ 26 1949 ಸಂವಿಧಾನ ರಚನಾ ಸಭೆಯು ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ನೆನಪಿಗಾಗಿ 26ರ ದಿನವನ್ನು ಸಂವಿಧಾನ ದಿನವೆಂದು ಆಚರಿಸಲಾಗುತ್ತದೆ. 2017 ಬಸವಜ್ಞಾನ ಗುರುಕುಲದ ವತಿಯಿಂದ ನೀಡಲಾಗುವ ರಾಜ್ಯ ಮಟ್ಟದ ಬಸವಚೇತನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಉತ್ತರ ಅರವಿಂದ್ ಜತ್ತಿಯರವರಿಗೆ. ಕಲಾಚೇತನ ಪ್ರಶಸ್ತಿಯನ್ನು ಶಿವಾಚಾರ್ಯ ಸ್ವಾಮೀಜಿರವರಿಗೆ ಹಾಗೂ ಕೃಷಿ ಚೇತನ ಪ್ರಶಸ್ತಿಯನ್ನು ಅಯ್ಯಪ್ಪ ಮಸಗೀರವರಿಗೆ ನೀಡಲಾಯಿತು. 2017 ಎಸ್ ಬಂಗಾರಪ್ಪನವರ ಜಯಂತ್ಯುತ್ಸವದ ಅಂಗವಾಗಿ ನೀಡಲಾಗುವ ಬಂಗಾರ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು? ಉತ್ತರ ರಂಗ ಬಂಗಾರ ಪ್ರಶಸ್ತಿಯನ್ನು ಪ್ರಸನ್ನರವರಿಗೆ ಹಾಗೂ ರಂಗ ಜಾನಪದ ಪ್ರಶಸ್ತಿಯನ್ನು ಸುಕ್ರಿ ಬೊಮ್ಮಗೌಡರವರಿಗೆ ನೀಡಲಾಯಿತು. 2017 ಹಾಂಗ್ಕಾಂಗ್ ಸೂಪರ್ ಸರಣಿ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಶಸ್ತಿ ಗಳಿಸಿದ್ದು ಯಾರು? ಉತ್ತರ ಮಲೇಷ್ಯಾದ ಲೀ ಚಾಂಗ್ ವಿ. 2017 ಹಾಂಗ್ಕಾಂಗ್ ಸೂಪರ್ ಸರಣಿ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಶಸ್ತಿ ಗಳಿಸಿದ್ದು ತೈವಾನ್ನ ಥಾಯ್ ತ್ಸು ಯಿಂಗ್ ಹಾಗೂ ರನ್ನರ್ಅಪ್ ಆದವರು PV ಸಿಂಧು. ಡಬಲ್ಸ್ನಲ್ಲಿ ಪ್ರಶಸ್ತಿ ಗಳಿಸಿದವರು ಭಾರತದ ದಿವಿಜ್ ಶರಣ್ ಮತ್ತು ರಷ್ಯಾದ ಮಿಖಾಯಿಲ್ ಎಲ್ಜಿನ್. ಯಾವ ಬ್ಯಾಂಕ್ ಸಮಗ್ರ ಡಿಜಿಟಲ್ ಸೇವೆಗಳ ಹೊಸ ಕಿರುತಂತ್ರಾಂಶ ಯೋನೋವನ್ನು ಪರಿಚಯಿಸಿದೆ? ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಯೋನೋದ ವಿಸ್ತೃತ ರೂಪ ಯು ಓನ್ಲಿ ನೀಡ್ ಒನ್. ಯಾವ ದೇಶವು ಬಾಲಕಿಯರ ಮದುವೆ ಮಾಡುವ ವಯಸ್ಸನ್ನು 9 ವರ್ಷದಿಂದ 18 ವರ್ಷಕ್ಕೆ ನಿಗದಿಪಡಿಸಲಾಗುತ್ತಿದೆ? ಉತ್ತರ ಇರಾಕ್ನಲ್ಲಿ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಬಾರಿ ಜನರು ಭೇಟಿ ನೀಡಿದ ಸ್ಥಳ ಯಾವುದೆಂದು ಲಂಡನ್ನ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ತೀರ್ಮಾನಿಸಿದೆ? ಉತ್ತರ ಪಂಜಾಬ್ನ ಅಮೃತಸರ್ನ ಗೋಲ್ಡನ್ ಟೆಂಪಲ್. 2017 ಏಷ್ಯನ್ ಮ್ಯಾರಥಾನ್ ಚಾಂಪಿಯನ್ಶಿಪ್ನ ಪುರುಷರ ವಿಭಾಗದಲ್ಲಿ ಪ್ರಶಸ್ತಿ ಗಳಿಸಿದ್ದು ಯಾರು?
ಉತ್ತರ ಗೋಪಿ ಟೊನ್ಕಲ್. ಈ ಮೂಲಕ ಇವರು ಏಷ್ಯನ್ ಮ್ಯಾರಥಾನ್ ಚಾಂಪಿಯನ್ಶಿಪ್ ಗೆದ್ದ ಮೊದಲ ಪುರುಷ ಎಂಬ ಕೀರ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 2017 ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವವನ್ನು ಯಾವ ರಾಜ್ಯದಲ್ಲಿ ಹಮ್ಮಿಕೊಳ್ಳಲಾಗಿದೆ? ಉತ್ತರ ಹರಿಯಾಣದಲ್ಲಿ. ಇದರ ಪಾಲುದಾರ ರಾಷ್ಟ್ರವಾಗಿ ಮಾರಿಷಿಯಸ್ ಹಾಗೂ ಪಾಲುದಾರ ರಾಜ್ಯವಾಗಿ ಉತ್ತರ ಪ್ರದೇಶ ರಾಜ್ಯವು ಕಾರ್ಯನಿರ್ವಹಿಸುತ್ತಿವೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.